ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಕೊನೆವರೆಗೂ ನೋಡಿ. ನಮಸ್ಕಾರ. ಇವತ್ತು ಇಂಟಚ್ ವಂಡರ್ವೇರ್ ಸಾಫ್ಟ್ವೇರ್ ಯೂಸ್ ಮಾಡ್ತಾ ಒಂದು ಸಿಂಪಲಾಗಿರೋ ಅಪ್ಲಿಕೇಶನ್ ಮಾಡೋಣ. ಅದು ಬಂದು ಬಾಟಲ್ ಫಿಲ್ಲಿಂಗ್ ಅಂತ. ಬನ್ನಿ ಸ್ಟಾರ್ಟ್ ಮಾಡೋಣ. ಅಪ್ಲಿಕೇಶನ್ ಮೇಲೆ ಡಬಲ್ ಕ್ಲಿಕ್ ಮಾಡಿ, ಮತ್ತು ಅಲ್ಲಿ ಇಂಟಚ್ ಅಪ್ಲಿಕೇಶನ್ ಮೇಲೆ ಡಬಲ್ ಕ್ಲಿಕ್ ಮಾಡಿ. ಮತ್ತು ಅಪ್ಲಿಕೇಶನ್ ಓಪನ್ ಆಗುತ್ತೆ. ಅಲ್ಲಿ ಫೈಲ್ಸ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ನ್ಯೂ ವಿಂಡೋಸ್ ಮೇಲೆ ಸೆಲೆಕ್ಟ್ ಮಾಡಿ. ವಿಂಡೋ ನೇಮ್ ಬಂದು ನಾನು ಬಾಟಲ್ ಫಿಲ್ಲಿಂಗ್ ಅಂತ ಕೊಡ್ತಾಯಿದ್ದೀನಿ. ವಿಂಡೋ ಕಲರು ಯಾವುದಾದ್ರೂ ಕೊಡ್ಬೋದು, ನಾನು ಡಿಫಾಲ್ಟ್ ಬಿಟ್ಟಿದ್ದೀನಿ. ಆಮೇಲೆ ವಿಂಡೋನ ಒಂಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ, ರೈಟ್ ಲೆಫ್ಟು ಅದು ಪ್ಲೇಸ್ ಮಾಡೋಕ್ಕೆ. ನಾವು ಕರೆಕ್ಟಾಗಿ ಬಾಟಮು ರೈಟ್ ಸೈಡ್ ಲೆಫ್ಟ್ ಸೈಡೆಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು. ಮೇಲೆ ರಿಬನ್ಸಲ್ಲಿ ವಿಜಾರ್ಡ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡಿ. ವಿಜಾರ್ಡ್ ಸೆಲೆಕ್ಷನ್ ಅಂತ ಒಂದು ವಿಂಡೋ ಓಪನ್ ಆಗುತ್ತೆ. ಅದರಲ್ಲಿ ಬಟನ್ಸ್ ಸೆಲೆಕ್ಟ್ ಮಾಡಿ. ಬಟನ್ಸಲ್ಲಿ ಎಷ್ಟೊಂದು ಥರ ಬಟನ್ಸ್ ಇದೆ ಸ್ಕ್ರೋಲ್ ಮಾಡ್ತಾ ಕೆಳಗಡೆ. ಮೇಲೆ ರೌಂಡ್ ಪ್ಯಾನಲ್ ಬಟನ್ ಅಂತ ಸಿಗುತ್ತೆ, ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ವಿಂಡೋ ಮೇಲೆ ಪ್ಲೇಸ್ ಮಾಡಿ, ಡ್ರ್ಯಾಗ್ ಮಾಡಿ. ಬಟನ್ ಸೈಜ್ ಒಂಚೂರು ದೊಡ್ಡದು ಮಾಡ್ಕೊಳ್ಳಿ. ಈಗ ನಮಗೆ ಎರಡು ಬಟನ್ ಬೇಕಾಗಿರುತ್ತೆ, ಒಂದು ಸ್ಟಾರ್ಟ್ಗೆ ಒಂದು ಸ್ಟಾಪ್ಗೆ. ನಾವು ಅದನ್ನು ಅಲ್ಲೋಗಿ ತೊಗೊಳ್ಳೋ ಅವಶ್ಯಕತೆ ಇಲ್ಲ, ಮತ್ತು ಇಲ್ಲೇ ಡೂಪ್ಲಿಕೇಟ್ ಅಥವಾ ಕಾಪಿ ಮಾಡ್ಕೋಬೋದು. ನೋಡಿ, ಎರಡು ಥರನೂ ತೋರಿಸಿದೆ ನಾನು ಸ್ಕ್ರೀನಲ್ಲಿ. ಮತ್ತು ಫಸ್ಟ್ ಬಟನ್ ಮೇಲೆ ಡಬಲ್ ಕ್ಲಿಕ್ ಮಾಡಿ. ಟ್ಯಾಗ್ ನೇಮ್ ಬಂದು ಸ್ಟಾರ್ಟ್ ಅಂತ ಕೊಡಿ ಸ್ಟಾರ್ಟ್ ಬಟನ್ಗೆ. ನೆಕ್ಸ್ಟ್ ಕಲರ್ ಬಂದು ಗ್ರೀನ್ ಕೊಡಿ ಸ್ಟಾರ್ಟ್ ಆಗಿರೋದ್ರಿಂದ. ಮತ್ತು ಆ್ಯಕ್ಷನ್ ಬಂದು ಟಾಗಲ್ಗೆ ಸೆಲೆಕ್ಟ್ ಮಾಡಿ. ಸ್ಟಾರ್ಟ್ ಅನ್ನೋದನ್ನ ಸೆಲೆಕ್ಟ್ ಮಾಡಿಕೊಂಡು ಮೆಮೊರಿ ಟೈಪು ಯಾವಾಗಲೂ ಡಿಸ್ಕ್ರೀಟಲ್ಲಿ ಇರಬೇಕಿದು. ಮತ್ತು ಸೇವ್ ಮಾಡಿ ಕ್ಲೋಸ್ ಮಾಡಿ. ಅದೇ ರೀತಿ ಸೆಕೆಂಡ್ ಬಟನ್ಗೆ ಕಲರ್ ಬಂದು ರೆಡ್ ಕೊಡಿ, ಟ್ಯಾಗ್ ನೇಮ್ ಬಂದು ಸ್ಟಾಪ್ ಅಂತ ಕೊಡಿ, ಆ್ಯಕ್ಷನ್ ಬಂದು ಟಾಗಲ್ ಕೊಡಿ. ಮತ್ತು ಸೆಲೆಕ್ಟ್ ಮಾಡಿ ಟೈಪ್ ಮೆಮೊರಿ ಡಿಸ್ಕ್ರೀಟ್ ಇರಬೇಕು, ಸೇವ್ ಮಾಡಿ ಆಮೇಲೆ ಕ್ಲೋಸ್ ಮಾಡಿ. ರೈಟ್ ಸೈಡಲ್ಲಿ ಟೆಕ್ಸ್ಟ್ ಒಂದು ಆಪ್ಷನ್ ಇರುತ್ತೆ, ಅದನ್ನು ಪುಷ್ ಬಟನ್ ಕೆಳಗಡೆ ಪ್ಲೇಸ್ ಮಾಡಿ ಸ್ಟಾರ್ಟ್ ಅಂತ ನೇಮ್ ಮಾಡಿ. ಒಂಚೂರು ಸೈಜ್ ಎನ್ಲಾರ್ಜ್ ಮಾಡಿ, ಡ್ರ್ಯಾಗ್ ಮಾಡಿ. ಮತ್ತು ಟೆಕ್ಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡಿ, ಸ್ಟಾಪ್ ಪುಷ್ ಬಟನ್ ಕೆಳಗಡೆ ಪ್ಲೇಸ್ ಮಾಡಿ ಸ್ಟಾಪ್ ಅಂತ ನೇಮ್ ಮಾಡಿ, ಡ್ರ್ಯಾಗ್ ಮಾಡಿ. ವಿಜಾರ್ಡ್ಸ್ ಮೇಲೆ ಕ್ಲಿಕ್ ಮಾಡಿ. ವಿಜಾರ್ಡ್ ಸೆಲೆಕ್ಷನ್ ವಿಂಡೋ ಓಪನ್ ಆಗುತ್ತೆ. ಅದರಲ್ಲಿ ಸಿಂಬಲ್ ಫ್ಯಾಕ್ಟ್ರಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಅದನ್ನ ಆ್ಯಡ್ ಟು ಟೂಲ್ ಬಾರ್ ಕೊಟ್ಕೊಳ್ಳಿ, ಓಕೆ ಕೊಡಿ. ಟೂಲ್ ಬಾರ್ ಅಂದರೆ ಮತ್ತೆ ಮೇಲೆ ರಿಬ್ಬನ್ ಹತ್ರ ಬಂದಿರುತ್ತೆ, ಯಾಕಂದರೆ ಅದರಲ್ಲಿ ನಾವು ತುಂಬ ಕಾಂಪೊನೆಂಟ್ಸ್ ತೊಗೋಬೇಕು. ಅದರಲ್ಲಿ ಫಸ್ಟು ವ್ಯಾಲ್ವ್ ಅಂತ ಸರ್ಚ್ ಮಾಡಿ, ಅದನ್ನು ವಿಂಡೋ ಮೇಲೆ ಡ್ರ್ಯಾಗ್ ಮಾಡ್ಕೊಳ್ಳಿ. ಮತ್ತೆ ಸಿಂಬಲ್ ಫ್ಯಾಕ್ಟ್ರಿ ಮೇಲೆ ಕ್ಲಿಕ್ ಮಾಡಿ, ಅದರಲ್ಲಿ ಪೈಪ್ ಅಂತ ಸರ್ಚ್ ಮಾಡಿ. PIP ಅಂತ ಎಂಟರ್ ಕೀಬೋರ್ಡಲ್ಲಿ ಟೈಪ್ ಮಾಡಿ, ಓಪನ್ ಸರ್ಚ್ ಸಿಗುತ್ತೆ. ಅದರಲ್ಲಿ ಅದರಲ್ಲಿ ಫಸ್ಟ್ ಪೈಪ್ ಸೆಲೆಕ್ಟ್ ಮಾಡ್ಕೋತಿದ್ದೀನಿ. ಮತ್ತೆ ಸಿಂಬಲ್ ಫ್ಯಾಕ್ಟ್ರಿ ಓಪನ್ ಮಾಡಿ, ಅದರಲ್ಲಿ ಕನ್ವೇಯರ್ ಬೆಲ್ಟ್ ತಗೋತಿದ್ದೀನಿ. ಸೆಕೆಂಡ್ ಕನ್ವೇಯರ್ ಬೆಲ್ಟ್ ತೊಗೋತಿದ್ದೀನಿ. ನೆಕ್ಸ್ಟ್ ಮತ್ತೆ ಸಿಂಬಲ್ ಫ್ಯಾಕ್ಟ್ರಿ ಓಪನ್ ಮಾಡಿ, ವೀಲ್ಸ್ ಅಂತ ಸರ್ಚ್ ಮಾಡಿ. ಅದರಲ್ಲಿ ಟೈರ್ ಅನ್ನೋ ಆಪ್ಷನ್ ತೊಗೋತಿದ್ದೀನಿ. ಮತ್ತು ಸಿಂಪಲ್ ಫ್ಯಾಕ್ಟ್ರಿ ಓಪನ್ ಮಾಡಿ, ಕಂಟೈನರ್ ಅಂತ ಸರ್ಚ್ ಮಾಡಿ. ಅದರಲ್ಲಿ ಬಾಟಲ್ ತೊಗೋತಿದ್ದೀನಿ. ಈಗ ಕಾಂಪೊನೆಂಟ್ಸ್ ಎಲ್ಲ ತೊಗೊಂಡಾಯಿತು, ಈಗ ಸೆಟ್ ಮಾಡ್ಕೊಳ್ಳೋಣ ನಾವು. ಈಗ ಕನ್ವೇಯರ್ ಬೆಲ್ಟು, ಕನ್ವೇಯರ್ ಬೆಲ್ಟ್ ಮೇಲೆ ಬಾಟಲ್ ಮೋಗಬೇಕು. ಬಾಟಲ್ ಬಂದು ಪ್ಲೇಸ್ ಆಗಿದ ತಕ್ಷಣ ವ್ಯಾಲಿಂದ ಫಿಲ್ ಆಗಬೇಕು, ಆ ಥರ ಪ್ಲೇಸ್ ಸೆಟ್ ಮಾಡ್ಕೊಳ್ಳೋಣ. ಫಸ್ಟ್ ವೈಪ್ನ ಕೂರಿಸ್ಕೊಂಡ್ವಿ, ಆಮೇಲೆ ವ್ಯಾಲ್ವು. ಈಗ ಮತ್ತೆ ಇನ್ನೊಂದು ಪೈಪ್ ಬೇಕು ಕೆಳಗಡೆ ಬರೋದಕ್ಕೆ, ಅದಕ್ಕೆ ನಾವು ಅದನ್ನು ಡೂಪ್ಲಿಕೇಟ್ ಅಥವಾ ಕಾಪಿ ಮಾಡ್ಕೋಬೋದು. ಯಾವುದಾದ್ರೂ ಒಂದು ಆಪ್ಷನ್ ಆದರೂ ಮಾಡ್ಕೋಬೋದು.
ಅದನ್ನು ಕೆಳಗಡೆ ಪ್ಲೇಸ್ ಮಾಡ್ತಿದ್ದೀನಿ. ಅದೇನು ಪ್ರಾಪರ್ ಪ್ಲೇಸ್ ಆಗಿಲ್ಲ ಅಂದರೂ ಪರವಾಗಿಲ್ಲ. ಹೋಟೆಲ್ ಸ್ಟ್ರೇಟ್ ಲೈನಲ್ಲಿ ಇರಬೇಕು, ಪೈಪು ವ್ಯಾಲ್ವು ಪೈಪ್ ಆ ಥರ. ನೆಕ್ಸ್ಟು ವೀಲ್ ತಗೊಂಡೆ, ಫಸ್ಟ್ ಕನ್ವೇರ್ ಬೆಲ್ಟ್ನ ಡ್ರ್ಯಾಗ್ ಮಾಡಿ ವೀಲ್ ಮೇಲೆ ಇಡ್ತೀನಿ. ಇದು ಕನ್ವೇರ್ ಬೆಲ್ಟ್ ಸೈಜ್ಗೆ ವೀಲ್ ರೆಡಿ ಸೈಜ್ ಮಾಡ್ಕೋತಿದ್ದೀನಿ. ಮತ್ತು ವೀಲ್ನು ಕೂಡ ಇನ್ನೊಂದು ಸಲ ಅಲ್ಲಿಂದ ತಗೊಳ್ಳೋದಕ್ಕಿಂತ ಇಲ್ಲೇ ಡೂಪ್ಲಿಕೇಟ್ ಮಾಡಿಕೊಂಡು ಇನ್ನೊಂದು ಕಡೆ ಇಟ್ಕೋಬೋದು. ಆಮೇಲೆ ಕಂಟೈನರ್ನ ತೆಗ್ದು ಕನ್ವೇರ್ ಬೆಲ್ಟ್ ಮೇಲೆ ಇಡ್ತಾ ಇದ್ದೀನಿ. ಈಗ ಕನ್ವೇರ್ ಬೆಲ್ಟ್ ರನ್ ಆದಾಗ ಬಾಟಲ್ ಮೂವ್ ಆದಾಗ ಅಲ್ಲಿ ಬಾಟಲ್ ಹೊಡೆಯುತ್ತೆ ಪೈಪ್ಗೆ, ಅದರಿಂದ ಅದನ್ನೆಲ್ಲ ಡ್ರ್ಯಾಗ್ ಮಾಡಿ ಸೆಲೆಕ್ಟ್ ಮಾಡಿ ಕೆಳಗಡೆ ಮೂವ್ ಮಾಡ್ತಿದ್ದೀನಿ. ಈಗ ಮತ್ತೆ ವಾಲ್ವ್ ಯಾವ ಕಡೆನಾದರೂ ಇಟ್ಕೋಬೋದು, ಅದರಿಂದ ನಾನು ಮತ್ತೆ ವಾಲ್ವ್ ಮೇಲೆ ಸೆಲೆಕ್ಟ್ ಮಾಡಿ ಅದನ್ನು ರೊಟೇಟ್ ಮಾಡೋದಕ್ಕೂ ಮುಂಚೆ ಅಲ್ಲಿ ಕೆಳಗಡೆ ಬ್ರೇಕ್ಸ್ ಅಲ್ಲಂತ ಒಂದು ಆಪ್ಷನ್ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿ ರೊಟೇಟ್ ಮಾಡಬೇಕಾಗುತ್ತೆ. ವಿಂಡೋ ಮೇಲೆಲ್ಲ ಪ್ರಾಪರಾಗಿ ಪೇಸ್ ಆಗಿದೆ ಒಂದ್ಸಲ ಚೆಕ್ ಮಾಡಿ, ಮತ್ತು ವ್ಯಾಲ್ವ್ ಮೇಲೆ ಡಬಲ್ ಕ್ಲಿಕ್ ಮಾಡಿ, ಅದರಲ್ಲಿ ಫಿಲ್ ಕಲರಲ್ಲಿ ಡಿಸ್ಕ್ರೀಟ್ ಅಂದಮೇಲೆ ಟಿಕ್ ಮಾಡಿ, ಎಕ್ಸ್ಪ್ರೆಷನ್ ಬಂದು ವ್ಯಾಲ್ವ್ ಅಂತ ಟೈಪ್ ಮಾಡಿ, ಓಕೆ ಕೊಡಿ, ಸೆಲೆಕ್ಟ್ ಮಾಡಿ. ಮೆಮೊರಿ ಟೈಪ್ ಬಂದು ಡಿಸ್ಕ್ರೀಟ್ ಇರಬೇಕು, ಸೇವ್ ಮಾಡಿ ಕ್ಲೋಸ್ ಮಾಡಿ ಓಕೆ ಕೊಡಿ. ನೆಕ್ಸ್ಟ್ ಕೆಳಗಡೆ ಬನ್ನಿ, ವೀಲ್ಗೆ ಬರಬೇಕು. ವೀಲ್ ಮೇಲೆ ಡಬಲ್ ಕ್ಲಿಕ್ ಮಾಡಿದ್ರೆ ಓಪನ್ ಆಗೋಲ್ಲ ಅದು, ಯಾಕಂದರೆ ಅಲ್ಲಿ ಕೆಳಗಡೆ ಬ್ರೇಕ್ಸ್ ಎಲ್ಲ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ವೀಲ್ ಮೇಲೆ ಡಬಲ್ ಕ್ಲಿಕ್ ಮಾಡಿ ಮಿಸ್ಲೇನಿಯಸ್ ಅಂತ ಆಪ್ಷನಲ್ಲಿ ಓರಿಯೆಂಟೇಷನ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಎಕ್ಸ್ಪ್ರೆಷನ್ ಬಂದು ಡಬ್ಲ್ಯೂ ಅಂತ ಕೊಟ್ಟು ಸೆಲೆಕ್ಟ್ ಮಾಡಿ. ಮೆಮೊರಿ ಟೈಪ್ ಬಂದು ರಿಯಲ್ ಅಂತ ಇರಬೇಕು, ಇದಕ್ಕೆ ಅಲ್ಲಿ ಆಪ್ಷನ್ ಕೆಳಗಡೆ ಟಿಕ್ ಮಾಡಿ ಸೇವ್ ಮಾಡಿ ಕ್ಲೋಸ್ ಮಾಡಿ ಓಕೆ ಕೊಡಿ. ಓಕೆ, ಮತ್ತು ಸೆಕೆಂಡ್ ವೀಲ್ಗೂ ಸೇಮ್ ಅದೇ ಥರ ಇರಬೇಕು. ಕ್ಲಿಕ್ ಮಾಡಿ ಓರಿಯೆಂಟೇಷನು, ನೀವು ಮುಂಚೆ ಒಂದ್ಸಲ ಕರೆಕ್ಟಾಗಿ ಕೊಟ್ಟಿದ್ರಲ್ಲಿ ಕರೆಕ್ಟಾಗಿ ಬಂದಿರುತ್ತೆ, ಚೆಕ್ ಮಾಡಿ ಒಂದ್ಸಲ ಸೇವ್ ಮಾಡಿ ಕ್ಲೋಸ್ ಮಾಡಿ. ನೆಕ್ಸ್ಟು ಬಾಟಲ್ಲು, ಬಾಟಲ್ನು ಹಂಗೆ ಓಪನ್ ಆಗೋಲ್ಲ, ಬ್ರೇಕ್ ಸೆಲ್ ಮಾಡಬೇಕು. ಬ್ರೇಕ್ ಸೆಲ್ ಮಾಡಿ ಪರ್ಸೆಂಟೇಜ್ ಫಿಲ್ ಇದೆಯಲ್ಲ ಅದ್ರಲ್ಲಿ ಫಸ್ಟು ವರ್ಟಿಕಲನ್ನು ಸೆಲೆಕ್ಟ್ ಮಾಡಿ, ಅಲ್ಲಿ ಬಾಟಲ್ ಒನ್ ಅಂತ ಟೈಪ್ ಮಾಡಿ, ಬಾಟಲ್ ಒನ್ ಸೆಲೆಕ್ಟ್ ಮಾಡಿ. ಇದು ಮೆಮೊರಿ ಟೈಪು, ರಿಯಲ್ ಇರಬೇಕು. ಓಕೆ ಮಾಡಿ, ಸೇವ್ ಕೊಟ್ಟು ಕ್ಲೋಸ್ ಮಾಡಿ ಓಕೆ ಕೊಡಿ. ಮತ್ತೆ ಬಾಟಲ್ ಮೇಲೆ ಡಬಲ್ ಕ್ಲಿಕ್ ಮಾಡಿ, ಲೊಕೇಶನ್ ಆರಿಜೆಂಟಲ್ ಸೆಲೆಕ್ಟ್ ಮಾಡಿ, ಮತ್ತು ಎಕ್ಸ್ಪ್ರೆಷನ್ ಬಂದು ಬಾಟಲ್ ಟು ಅಂತ ಟೈಪ್ ಮಾಡಿ ಸೆಲೆಕ್ಟ್ ಮಾಡಿಕೊಂಡು, ಮೆಮೊರಿ ಟೈಪು ರಿಯಲ್ ಇರಬೇಕು ಇದಕ್ಕೂ, ಟಿಕ್ ಮಾಡಿ ಓಕೆ ಮಾಡಿ, ಸೇವ್ ಮಾಡಿ ಕ್ಲೋಸ್ ಮಾಡಿ ಓಕೆ ಓಕೆ. ಈಗೆಲ್ಲದಕ್ಕೂ ಮೆಮೊರಿ ಟೈಪ್ ಕೊಟ್ಟಾಯಿತು. ಈಗ ನೆಕ್ಸ್ಟು ಮತ್ತು ವಿಂಡೋ ಮೇಲೆ ರೈಟ್ ಕ್ಲಿಕ್ ಮಾಡಿ, ವಿಂಡೋ ಸ್ಕ್ರಿಪ್ಟ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ವಿಂಡೋ ಸ್ಕ್ರಿಪ್ಟ್ ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ, ಅದರಲ್ಲಿ ಫಸ್ಟು ಆನ್ ಶೋ ಅಂದ ಮೇಲೆ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಲ್ಲಿ ಸ್ಟಾರ್ಟ್ ಈಸ್ ಈಕ್ವಲ್ ಟು ಝೀರೋ ಸೆಮಿಕೊಲನ್, ಸ್ಟಾಪ್ ಈಸ್ ಈಕ್ವಲ್ ಟು ಝೀರೋ ಸೆಮಿಕೊಲನ್, ವ್ಯಾಲ್ವ್ ಈಸ್ ಈಕ್ವಲ್ ಟು ಝೀರೋ ಸೆಮಿಕೊಲನ್, ಡಬ್ಲ್ಯೂ ಈಸ್ ಈಕ್ವಲ್ ಟು ಝೀರೋ ಸೆಮಿಕೊಲನ್, ಬಾಟಲ್ ಒನ್ ಈಸ್ ಈಕ್ವಲ್ ಟು ಝೀರೋ ಸೆಮಿಕೊಲನ್, ಬಾಟಲ್ ಟು ಈಸ್ ಈಕ್ವಲ್ ಟು ಝೀರೋ ಸೆಮಿಕೊಲನ್. ಎಲ್ಲದಕ್ಕೂ ಸೆಮಿಕೊಲನ್ ಕೊಡಬೇಕು, ಇಲ್ಲಾಂದರೆ ಪ್ರೋಗ್ರಾಮ್ ಎರರ್ ತೋರಿಸುತ್ತೆ. ಇದು ಬಂದು ಎಲ್ಲದಕ್ಕೂ ಸ್ಟಾರ್ಟಿಂಗ್ ಇನಿಷಿಯಲೈಸ್ ಮಾಡ್ಕೋಬೇಕು ಝೀರೋ ಅಂತ. ನೆಕ್ಸ್ಟು ಕನ್ವರ್ಟ್ ಕೊಟ್ಟು ವ್ಯಾಲಿಡ್ ಕೊಡಬೇಕು, ಏನಾದರೂ ಎರರ್ ಇದ್ದರೆ ಅಲ್ಲೊಂದು ಮೆಸೇಜ್ ಡಿಸ್ಪ್ಲೇ ಆಗುತ್ತೆ, ಇಲ್ಲಾಂದರೆ ಏನೂ ಬರೋಲ್ಲ. ನೆಕ್ಸ್ಟು ಇಲ್ಲಿ ಆ್ಯಕ್ಚುಲ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನಾನು ಕೀಬೋರ್ಡ್ ಯೂಸ್ ಮಾಡಿ ಇಫ್ ಎಲ್ಸು ಇಫ್ ಎಂಡು ಇಫ್ ಎಲ್ಸ್ ಕಮೆಂಟ್ಸ್ ಎಲ್ಲ ಯೂಸ್ ಮಾಡಿ ಕೀಬೋರ್ಡಲ್ಲಿ ಟೈಪ್ ಮಾಡಿದ್ದೀನಿ. ಇಲ್ಲಾಂದರೆ ನೀವು ಕೆಳಗಡೆ ಎಲ್ಲ ಆಪ್ಷನ್ಸ್ ಇದೆಯಲ್ಲ ಇಫ್ ಎಂಡ್ ಇಫ್ ಎಲ್ಸ್, ಅದರಿಂದ
ಮೂಲಕನಾದರೂ ಯೂಸ್ ಮಾಡ್ಕೋಬೋದು. ಪ್ರೋಗ್ರಾಮ್ ಟೈಪ್ ಮಾಡ್ತಿದ್ದೀನಿ ಈಗ. ಎಲ್ಲ ಪ್ರೋಗ್ರಾಮಲ್ಲಿ ಎಲ್ಲ ಲೈನ್ ಮುಗಿದ ಮೇಲೂ ಕೊನೆಯಲ್ಲಿ ಎಂಡೆಫ್ ಆದಮೇಲೆ ಒಂದು ಸೆಮಿ ಕೊಲನ್ ಇರಬೇಕು. ಆ ಕಮ್ಯಾಂಡ್ಗೆ ಕ್ಲೋಸ್ ಆಗಬೇಕು ಕಮ್ಯಾಂಡಲ್ಲೇ. ಈಗ ಪ್ರೋಗ್ರಾಮ್ ಫುಲ್ ಕಂಪ್ಲೀಟ್ ಆಯಿತು. ನೆಕ್ಸ್ಟು ಕನ್ವರ್ಟ್ ಆ್ಯಂಡ್ ವ್ಯಾಲಿಡ್ ಕೊಟ್ಟೆ, ಒಂದು ಎರರ್ ಬಂತು. ಯಾಕಂದರೆ ಅಲ್ಲಿ ಬಿಟ್ವೀನ್ 1000 ಅಂತ ಕೊಡಬೇಕು. ನೆಕ್ಸ್ಟ್ ಮತ್ತೆ ಕನ್ವರ್ಟ್ ಆ್ಯಂಡ್ ವ್ಯಾಲಿಡ್ ಕೊಟ್ಟು ಓಕೆ ಕೊಡಿ. ಮತ್ತೆ ಬಾಟಲ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಲೊಕೇಶನಲ್ಲಿ ಸ್ಟಾರ್ಟ್ ಫ್ರಮ್ 0 to 500 ಮತ್ತು ಈ ಕಡೆ 0 to 1000 ಅಂತ ಕೊಡಿ. ಓಕೆ ಕೊಡಿ. ಕಂಪ್ಲೀಟ್ ಆಯ್ತು ಪ್ರೋಗ್ರಾಮು. ನೆಕ್ಸ್ಟು ಅಲ್ಲಿ ರೈಟ್ ಕಾರ್ನರಲ್ಲಿ ರನ್ ಟೈಮ್ ಅಂತ ಒಂದು ಆಪ್ಷನ್ ಸಿಗುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಔಟ್ಪುಟ್ ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ಸ್ಟಾರ್ಟ್ ಪುಷ್ ಬಟನ್ ಒತ್ತಿದ್ರೆ ಕನ್ವೇಯರ್ ಬೆಲ್ಟ್ ಮೇಲೆ ಬಾಟಲ್ ಮೂವ್ ಆಗುತ್ತೆ, ಬಾಟಲ್ ಫಿಲ್ ಆಗುತ್ತೆ, ನೆಕ್ಸ್ಟ್ ಹಂಗೆ ಮೂವ್ ಆಗುತ್ತೆ.
ಮತ್ತು ಸ್ಟಾಪ್ ಬಟನ್ ಒತ್ತಿ ಸ್ಟಾರ್ಟ್ ಬಟನ್ ಅಂತಂದರೆ ಮೂವ್ ಆಗಲ್ಲ. ಸ್ಟಾಪ್ ಬಟನ್ ಪ್ರೆಸ್ ಮಾಡಿ ಆಮೇಲೆ ಮತ್ತೆ ಸ್ಟಾರ್ಟ್ ಬಟನ್ ಪ್ರೆಸ್ ಮಾಡಿದಾಗ ಕನ್ವೇಯರ್ ಬೆಲ್ಟ್ ಮೇಲೆ ಬಾಟಲ್ ಮೂವ್ ಆಗುತ್ತೆ, ಫಿಲ್ ಆಗುತ್ತೆ, ಹಾಗೆ ಮತ್ತೆ ಮುಂದಕ್ಕೆ ಮೂವ್ ಆಗುತ್ತೆ. ಇದು ಬಂತು ಸಿಂಪಲ್ ಎಕ್ಸ್ಪೆರಿಮೆಂಟ್.